ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ರೆಸಿಪಿ ವಿಡಿಯೋ. ನನಗೆ ಕಮೆಂಟ್ ಹಾಕಿದರು ನನ್ನ ಸಬ್ಸ್ಕ್ರೈಬರ್, ತುಂಬ ಸುಲಭವಾಗಿ ಹಾಗೆ ಟೇಸ್ಟಿಯಾಗಿ ಯಾವುದಾದ್ರೂ ಕ್ವಿಕ್ಕಾಗಿ ಸಾಂಬಾರು ಮಾಡೋದನ್ನು ತೋರಿಸಿ, ಹಾಗೆ ಇನ್ಗ್ರೀಡಿಯೆಂಟ್ಸ್ ಕಡಿಮೆ ಬಳಸೋ ಥರದ್ದು ತೋರಿಸಿ ಅಂತ ಹೇಳಿದ್ರಿ. ಆ ಕಾರಣಕ್ಕೋಸ್ಕರ ನಿಮ್ಮೆಲ್ಲರಿಗೂ ಈ ವಿಡಿಯೋ ತಂದಿದ್ದೀನಿ. ಸೊ ಈ ವಿಡಿಯೋದಲ್ಲಿ ತುಂಬ ಟೇಸ್ಟಿಯಾಗಿ ಹಾಗೆ ಈಸಿಯಾಗಿ ಸಾಂಬಾರನ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇದಂತೂ ಕ್ವಿಕ್ಕಾಗಿ ಮಾಡ್ಬೋದು, ಹಾಗೆಯೇ ಮನೆಯಲ್ಲಿ ರೆಗ್ಯುಲರಾಗಿ ಸಿಗುವಂಥ ಪದಾರ್ಥದಲ್ಲೇ ಮಾಡ್ಬೋದು. ಈ ಸಾಂಬಾರ್ಗೆ ಬೇಕಾಗಿರೋದು ಟೊಮ್ಯಾಟೊ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಣಮೆಣಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿ. ಇಷ್ಟನ್ನು ಕೂಡ ರುಬ್ಬೋದಿಕ್ಕೆ ಹಾಗೆ ಒಗ್ರಣೆಗೆ ಎರಡಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲು ಇಲ್ಲಿ ಒಂದು ಪಾತ್ರನ ಇಟ್ಕೋತಾ ಇದ್ದೀನಿ, ಸಾಂಬಾರು ಮಾಡುವಂಥ ಪಾತ್ರನ ಇಟ್ಕೊಂಡು ಇದಕ್ಕೆ ನಾನು ಒಂದೇ ಒಂದು ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ. ನೀವೇನಾದರೂ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದರೆ ತುಂಬಾ ಒಳ್ಳೆಯದು, ಹಾಗೆ ಕೂದಲು ಕೂಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯುತ್ತೆ. ನಾನಿಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿದ ನಂತರ ಕಾಯೋವರೆಗೂ ಬಿಡಿ. ನಂತರ ಇಲ್ಲಿ ನಾನು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ, ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಈ ಎರಡೂ ಕೂಡ ಹಾಕ್ಕೊಂಡು ನಂತರ ಎರಡು ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ. ನೆನಪಲ್ಲಿರಲಿ, ನಾನು ಬಳಸ್ತಾ ಇರೋದು ಚಿಕ್ಕ ಸ್ಪೂನ್. ಈಗ ಕಡಲೆಬೇಳೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಕೋತೀನಿ. ಕಡಲೆಬೇಳೆ ಅಲ್ಲಲ್ಲೇ ಕಟ್ಟುಮ್ಮಂತ ಸಿಕ್ಕರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ನಾನು ಈ ಬ್ಯಾಡ್ಗಿ ಮೆಣಸಿನ್ಕಾಯಿ ಬರುತ್ತೆ ಅಲ್ವಾ, ಮೂರು ಮೆಣಸಿನ್ಕಾಯಿನ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕೊತ ಇದ್ದೀನಿ. ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ ಅಂತ ಹೇಳಿ, ಹಾಗೆಯೇ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಬೇಕು, ಅಲ್ಲಿವರೆಗೂ ಕೂಡ ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ. ನಂತರ ಇಲ್ಲಿ ನಾನು ಒಂದು ಈರುಳ್ಳಿ ತಗೊಂಡಿದ್ದೀನಿ, ಒಂದು ಮೀಡಿಯಂ ಸೈಜ್ ಆಗಿರುವಂಥ ಈರುಳ್ಳಿನ ತಗೊಂಡಿದ್ದೀನಿ, ಹಾಗೆ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈರುಳ್ಳಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ. ಹಾಗೆ ಅರ್ಧ ಭಾಗದಷ್ಟು ಈರುಳ್ಳಿ ಈ ಒಗ್ಗರಣೆಯಲ್ಲೇ ಬೇಯಬೇಕಾಗತ್ತೆ, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ನಂತರ ಇಲ್ಲಿ ಒಂದು ಕಡ್ಡಿಯಾಗೋಷ್ಟು ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ನಿಮ್ಮನೇಲಿ ಯಾರಾದರೂ ಕರಿಬೇವಿನ ಸೊಪ್ಪನ್ನ ತಿನ್ನೋದಿಲ್ಲ ಅಂತ ಹೇಳಿದ್ರೆ ಕಟ್ ಮಾಡಿ ಹಾಕಿ, ಆವಾಗ ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಾಗೋದೇ ಇಲ್ಲ, ಹಾಗೆ ತಿಂತಾರೆ. ಇನ್ನು ಕರಿಬೇವಿನ ಸೊಪ್ಪು ಹಾಕಿದ ನಂತರ ಟೊಮ್ಯಾಟೋನ ಹಾಕೋತಾ ಇದ್ದೀನಿ. ಇಲ್ಲಿ ಮೀಡಿಯಂ ಸೈಜ್ ಟೊಮ್ಯಾಟೋನ ಎರಡು ತಗೊಂಡು ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಗೆ ಅದನ್ನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಎಲ್ಲೂ ಕೂಡ ಈ ರೀತಿ ಹಾಗೆ ಹಾಕಿರೋ ಥರನೇ ರಾ ಟೊಮೆಟೊ ಥರ ಇರಬಾರ್ದು, ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೆಟೊ ಫ್ರೈ ಆಗಬೇಕು ಅಂದರೆ ಎಸ್, ನಾವು ಯಾವಾಗಲೂ ಅಷ್ಟೇ ಉಪ್ಪು ಹಾಗೆ ಅರಿಶಿನ ಹಾಕಬೇಕು. ನಾನಿಲ್ಲಿ ಚಿಟಕಿಯಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಕೈಯಾಡ್ಕೋತಾ ಇದ್ದೀನಿ. ಇದು ಬೇಯಬೇಕು ಆ ಕಾರಣಕ್ಕೆ. ಇವಾಗ ನಾನು ಒಂದು ಲಿಡ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ, ಆಗ ಸ್ವಲ್ಪ ಬೇಗನೆ ಬೇಯುತ್ತೆ, ಹಾಗೆ ಅಷ್ಟರೊಳಗೆ ಮಸಾಲನ ಕೂಡ ರುಬ್ಕೊಂಬಿಡೋಣ. ಈಗ ಒಂದು ಜಾರಿಗೆ ಒಂದು ಅರ್ಧ ಇಡಿಯಾಗೋಷ್ಟು ಹುಣಸೆಹಣ್ಣ ತೊಗೊಂಡಿದ್ದೀನಿ. ನೋಡ್ಬೋದು ಇಷ್ಟು ಹುಣಸೆಹಣ್ಣ ತೊಗೊಂಡಿದ್ದೀನಿ. ನಾನಿಲ್ಲಿ ಐದು ಜನಕ್ಕೆ ಸಾರನ್ನ ಮಾಡ್ತಾ ಇದ್ದೀನಿ, ಓಕೆನಾ. ಹಾಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ, ಹಾಗೆ ಒಂದು ದಪ್ಪ ಟೊಮ್ಯಾಟೋನ ತೊಗೊತಾ ಇದ್ದೀನಿ, ಹಾಗೆ ಮೂರು ಹಸಿಮೆಣಸಿನ್ಕಾಯಿನ ತೊಗೊಳ್ತಾ ಇದ್ದೀನಿ, ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಒಂದು ಚಿಕ್ಕ ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ಇಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಇನ್ನು ಸಾಂಬಾರ್ಗೆ ಬಳಸುವಂಥ ಖಾರದ ಪುಡಿ, ಹಾಗೆಯೇ ಸಾಂಬಾರ್ ಪುಡಿ. ನಾನಿಲ್ಲಿ ಖಾರದ ಪುಡಿನ ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಬಳಸಿದ್ದೀನಿ, ಹಾಗೆಯೇ ಸಾಂಬಾರ್ ಪುಡಿ ಅಂತ ಬಂದರೆ ಒಂದೂವರೆ ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿನ ಹಾಕೋತಾ ಇದ್ದೀನಿ. ನಂತರ ಇಲ್ಲಿ ನಾನು ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಗಸಗಸೆನ ಹಾಕೋತಾ ಇದ್ದೀನಿ, ಹಾಗೆ ಒಂದು ನಾಲ್ಕರಿಂದ ಐದು ತೆಂಗಿನ ಪೀಸ್ಗಳನ್ನ ಹಾಕ್ಕೊಂಡು ಇದನ್ನು ನುಣ್ಣದಾಗಿ ರುಬ್ಕೋತೀನಿ. ನಾನಿಲ್ಲಿ ನೀರನ್ನ ಹಾಕಿಲ್ಲ, ಯಾಕಂದರೆ ಟೊಮೆಟೊ ಹಾಕಿರೋದ್ರಿಂದ ಟೊಮೆಟೊದಲ್ಲೇ ನೀರಿನ ಅಂಶ ಇರುತ್ತೆ ಅಂತ ಹೇಳಿ ನೀರನ್ನ ಹಾಕಿದ್ರೆ ರುಬ್ಬಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ಇವಾಗ ನಾನು ಮಸಾಲೆನ ರುಬ್ಬೋ ಅಷ್ಟರೊಳಗೆ ಟೊಮ್ಯಾಟೊನೂ ಕೂಡ ಚೆನ್ನಾಗಿ ಬೆಂದು ಸ್ಮ್ಯಾಶ್ ಆಗಿ ಎಣ್ಣೆನೂ ಕೂಡ ಬಿಟ್ಕೊಂಡಿತ್ತು. ಇವಾಗ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಒಂದು ನಿಮಿಷ ಮಾತ್ರ ಚೆನ್ನಾಗಿ ಇದೇ ಒಂದು ಹದದಲ್ಲಿ ಬೇಯಿಸ್ಕೋಬೇಕು. ನಂತರ ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲ ಉಳ್ಕೊಂಡಿರುತ್ತೆ ಅಲ್ವಾ, ಅದಕ್ಕೇ ನೀರನ್ನ ಹಾಕ್ಕೊಂಡು ಸಾಂಬಾರ್ ಎಷ್ಟು ಕ್ವಾಂಟಿಟಿಗೆ ಬೇಕಾಗುತ್ತೋ ಅದ್ರ ತಕ್ಕಂತೆ ನೀರನ್ನ ಹಾಕೋತಾ ಇದ್ದೀನಿ.
ನಿಮ್ಗೇನಾದರೂ ಇಷ್ಟು ಗಟ್ಟಿ ಅಥವಾ ಇಷ್ಟು ತೆಳುವಾಗಿ ಬೇಡ ಅಂತ ಅಂದರೆ ನೀವು ಬೇಕಾದ್ರೆ ಸ್ವಲ್ಪ ನೀರನ್ನ ಹಾಕಿ ಇನ್ನೂ ತೆಳುವಾಗಿ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಬಸ್ಸಾರಿನ ಹದದಲ್ಲಿ ಮಾಡ್ಕೊಂಡಿದ್ದೀನಿ. ಒಬ್ಬೊಬ್ಬರು ತುಂಬ ತೆಳುವಾಗಿ ಮಾಡ್ಕೋತಾರೆ, ಆದರೆ ನಾನಿಲ್ಲಿ ಒಂದು ಸ್ವಲ್ಪ ತೆಳುಕು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ಬೋದು ಸಾಂಬಾರ್ ಯಾವ ಹದದಲ್ಲಿ ನಾನು ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ. ಈಗ ಸಾಂಬಾರ್ ಚೆನ್ನಾಗಿ ಕುದಿತಾ ಇದೆ. ಈ ಹಂತದಲ್ಲಿ ಇನ್ನೊಮ್ಮೆ ನೀವು ರುಚಿನ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಉಪ್ಪೇನಾದರೂ ಕಡಿಮೆ ಇತ್ತಂದರೆ ನೀವು ಉಪ್ಪನ್ನು ಕೂಡ ಹಾಕೋಬೋದು. ಯಾವಾಗಲೂ ಅಷ್ಟೇ ನಾನು ಅಡುಗೆನ ಟೇಸ್ಟ್ ಮಾಡಲ್ಲ ಅಂತ ಹೇಳೋಕೆ ಹೋಗ್ಬಿಡಿ. ಯಾಕಂದರೆ ಇದು ನನ್ನ ಒಂದು ವಿಚಾರದಲ್ಲೂ ಕೂಡ ಆಗಿದೆ. ತುಂಬ ಸತಿ ನಾನು ಉಪ್ಪು ಟೇಸ್ಟೇ ಮಾಡಲ್ಲ, ಅಂದರೆ ಯಾವುದೇ ಅಡುಗೆ ಮಾಡಿದ್ರೂ ರುಚಿನ ನೋಡೋದಿಲ್ಲ. ಒಂದೊಂದು ಸತಿ ಬಳಸೋವಾಗ ಗೊತ್ತಾಗತ್ತೆ. ಅಟ್ಲೀಸ್ಟ್ ಈ ಹಂತದಲ್ಲಿ ನಾವು ಚೆಕ್ ಮಾಡಿದ್ರೆ ಉಪ್ಪು ಅಟ್ಲೀಸ್ಟ್ ಕಡಿಮೆ ಇತ್ತಂದರೆ ನಾವು ಹಾಕಿ ಅಡ್ಜಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬಂದಿರುತ್ತೆ ಅಡುಗೆ. ಇವಾಗ ನಾನಿಲ್ಲಿ ಸೌಟ್ನ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಬಳಸೋದಕ್ಕೆ ಹಾಗೆಯೇ ಒಂದು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೂ ಈಸಿ ಆಗತ್ತೆ ಅಂತ ಹೇಳಿ. ಇನ್ನು ಸಾಂಬಾರಂತೂ ನೀವು ನೋಡ್ತಾ ಇದ್ದೀರಾ, ತುಂಬ ಕಲರ್ಫುಲ್ ಆಗಿತ್ತು, ಹಾಗೆಯೇ ತುಂಬ ಟೇಸ್ಟಿಯಾಗಿತ್ತು. ಈ ಒಂದು ಗಸಗಸೆನ ಹಾಕಿರ್ತೀವಿ ನೋಡಿ, ಆ ಕಾರಣಕ್ಕೆ ಮನೆಯೆಲ್ಲ ಘಮ 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 ಅಂತ ಅನ್ನಿಸ್ತಿರುತ್ತೆ. ನನ್ನ ಹಸ್ಬೆಂಡ್ ಆಫೀಸಿಂದ ಬಂದಿದ್ದ ತಕ್ಷಣ ಏನು ಮನೆ ತುಂಬ ಘಮ ಘಮ ಅಂತಿದೆ, ಏನಂತ ಅಡುಗೆ ಮಾಡಿದೆ ಅಂತ ಕೇಳ್ತಾ ಇದ್ರು. ಅಷ್ಟು ಚೆನ್ನಾಗಿತ್ತು ಈ ಸಾಂಬಾರ್. ನೀವು ಊರಿಂದ ಬರಬೇಕಾದ್ರೆ ಬರೀ ಒಂದು ಟೊಮ್ಯಾಟೊ ಈರುಳ್ಳಿ ಇದ್ದರೆ ಸಾಕು ಈ ಒಂದು ಸಾರನ್ನ ಮಾಡೋದಕ್ಕೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಹಾಗೆ ಸಿಂಪಲಾಗಿ ಈಸಿಯಾಗಿ ಬೇಗನೆ ಮಾಡುವಂಥ ಈ ಟೊಮ್ಯಾಟೊ ಸಾರು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ಹಾಗೆಯೇ ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನು ನಿಮ್ಗೆ ಯಾವುದಾದ್ರೂ ತುಂಬ ಡಿಫ್ರೆಂಟಾದ ಅಥವಾ ಇಂಥದೇ ಒಂದು ಅಡುಗೆ ಬಗ್ಗೆ ರೆಸಿಪಿ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟಾದ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.